ಗೆದ್ದೇ ಗೆಲ್ತೀವಿ ಅನ್ನೋ ಅಪಾರ ಆತ್ಮವಿಶ್ವಾಸದಲ್ಲಿ ಏಷ್ಯಾ ಕಪ್ನಲ್ಲಿ ಅಭಿಯಾನ ಆರಂಭಿಸಿದ ಟೀಂ ಇಂಡಿಯಾ ಹೀನಾಯವಾಗಿ ಹೊರಬಿದ್ದಿದೆ. ದುರ್ಬಲ ಅಂದುಕೊಂಡಿದ್ದ ತಂಡಗಳು ಕಠಿಣ ಸ್ಪರ್ಧೆಯನ್ನ ನೀಡುತ್ತಿದ್ರೆ ಸ್ಟಾರ್ಗಳ ದಂಡೆ ಇದ್ದ ಟೀಂ ಇಂಡಿಯಾ ನೀಡಿದ ಕಳಪೆ ಪ್ರದರ್ಶನವೇ ಈ ಮುಖಭಂಗಕ್ಕೆ ಕಾರಣ. ಅತಿಯಾದ ಆತ್ಮವಿಶ್ವಾಸ ಈಗ ಸೋಲಿಗೆ ಗುರಿ ಮಾಡಿದೆ. ಆದ್ರೆ ಟೀಂ ಇಂಡಿಯಾ ನಾಯಕ ಮಾತ್ರ ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅಂತಿದ್ದಾರೆ. ಸೋಲಿನ ಬಗ್ಗೆ ಮಾತನಾಡಿರೋ ರೋಹಿತ್ ಶರ್ಮಾ, ಯಾವುದೇ ಚಿಂತೆ ಇಲ್ಲ, ಎರಡು ಪಂದ್ಯ ಸೋತ ಮಾತ್ರಕ್ಕೆ ಚಿಂತಿಸುವ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ವಿಶ್ವಕಪ್ನ ಬಳಿಕ ಆಡಿದ ಬಹುತೇಕ ಪಂದ್ಯಗಳನ್ನ ಗೆದ್ದಿದ್ದೀವಿ, ಎರಡು ಪಂದ್ಯ ಸೋತಿದ್ದಕ್ಕೆ ಚಿಂತೆ ಮಾಡಬೇಕಾದ ಮಾತೇ ಇಲ್ಲ ಅಂದಿದ್ದಾರೆ. ಏಷ್ಯಾಕಪ್ನಿಂದ ಟೀಂ ಇಂಡಿಯಾ ಹೊರಬಿದ್ದಿದ್ದು ನಮಗಾದ ಅವಮಾನ ಅನ್ನೋ ಭಾವನೆಯಲ್ಲಿ ಅಭಿಮಾನಿಗಳಿದ್ದಾರೆ. ಇಲ್ಲೇ ಹೀಗಾದ್ರೆ ಮುಂದೆ ವಿಶ್ವಕಪ್ನಲ್ಲಿ ಇನ್ನೇನು ಕಾದಿದೆಯೋ ಅಂತ ಯೋಚಿಸ್ತಾ ಇದ್ದಾರೆ. ಆದ್ರೆ ರೋಹಿತ್ ಶರ್ಮಾ ಮಾತ್ರ ಫುಲ್ ಚಿಲ್ ಮೂಡ್ನಲ್ಲಿದ್ದಾರೆ. ಎಲ್ಲರೂ ತಪ್ಪಿನಿಂದ ಪಾಠ ಕಲಿತೀವಿ ಅಂದ್ರೆ ನಮ್ಮ ಹಿಟ್ಮ್ಯಾನ್ ಮಾತ್ರ ಚಿಂತೆನೆ ಮಾಡಲ್ವಂತೆ. ಆಟ ಎಂದ್ಮೇಲೆ ಸೋಲು ಗೆಲುವು ಅನ್ನೋದು ಕಾಮನ್. ಆದ್ರೆ ವಿಶ್ವದ ಶ್ರೇಷ್ಠ ತಂಡ ಅನ್ನೋ ಹಣೆಪಟ್ಟಿ ಇರೋ ತಂಡ ಕೇವಲ ಏಷ್ಯಾದ ರಾಷ್ಟ್ರಗಳಲ್ಲಷ್ಟೇ ಇದ್ದ ಟೂರ್ನಮೆಂಟ್ನ ಫೈನಲ್ಗೂ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಅದು ಚರ್ಚಿಸಬೇಕಾದ ಗಂಭೀರ ವಿಚಾರವೇ. ಬಟ್ ಟೀಂ ಇಂಡಿಯಾ ನಾಯಕನಿಗೆ ಹಾಗೆ ಅನ್ನಿಸ್ತಾನೇ ಇಲ್ಲ. ಇದಿಷ್ಟೇ ಅಲ್ಲ, ಕಳೆದ ಎರಡು ಪಂದ್ಯಗಳ ಸೋಲಿಗೆ ಪ್ರಮುಖ ಕಾರಣರಾದ ಭುವನೇಶ್ವರ್ ಬಗ್ಗೆಯೂ ರೋಹಿತ್ ಸಮರ್ಥನೆ ನೀಡಿದ್ರು. ಅನುಭವಿ ಆಟಗಾರರು ಔಟ್ ಆಗ್ತಾರೆ, ಅನುಭವಿ ಬೌಲರ್ಗಳು ರನ್ ಕೂಡ ಬಿಟ್ಟುಕೊಡ್ತಾರೆ, ಇದೊಂದು ಸಾಮಾನ್ಯವಾದ ವಿಚಾರ, ಈ ಬಗ್ಗೆ ಚಿಂತಿಸಬೇಕಾಗಿದೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತಿದ್ದಾರೆ. ಗೆದ್ದಾಗ ಸಂಭ್ರಮಿಸುವ ನಾಯಕ ಸೋತಾಗ ಇಡೀ ತಂಡದ ಬೆನ್ನಿಗೆ ನಿಲ್ಬೇಕು, ಆಟಗಾರರನ್ನ ದೂರದೇ ಅವರನ್ನ ಬೆಂಬಲಿಸಬೇಕು. ಹಾಗೆಂದ ಮಾತ್ರಕ್ಕೆ ಮಾಡಿದ ತಪ್ಪುಗಳನ್ನ ಒಪ್ಪದೇ ಇರಬಾರದು, ತಪ್ಪಿನಿಂದ ಪಾಠ ಕಲಿಯಬೇಕು. ಆದ್ರೆ ರೋಹಿತ್ ಶರ್ಮಾ ನಡೆ ಇದಕ್ಕೆ ತದ್ವಿರುದ್ಧ. ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತೆ ಉಡಾಫಿಯ ನಡೆ ಎಂದಿಗೂ ತಂಡಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದನ್ನ ಮರೆಯುವಂತಿಲ್ಲ.